ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ಕೂಟರ್ ಮತ್ತು ಕಾರು ಪರಸ್ಪರ ಡಿಕ್ಕಿ ಹೊಡೆದು ಇಬ್ಬರು ಮೃತಪಟ್ಟ ಘಟನೆ, ಪೆರಿಯಾಕುಣಿಯಾದಲ್ಲಿ ಅಪಘಾತ. ನ್ಯಾಯಾಧೀಶ ಎಂದು ಬಿಂಬಿಸಿ ಕಾಸರಗೋಡು ಪೊಲೀಸರನ್ನು ರಾತ್ರಿಯಿಡೀ ಮೂರ್ಖರನ್ನಾಗಿಸಿದ ಘಟನೆ, ತಿರುವನಂತಪುರದ ಕುಖ್ಯಾತ ಗೂಂಡ ಶಾಮ್ನಾಜ್ ಶೌಕತ್ ಆರೋಪಿ. ಸಿಒಎ ನೀಲೇಶ್ವರ ವಲಯ ಸಮ್ಮೇಳನ ಚೆರ್ವತ್ತೂರು ತೇಜಸ್ವಿನಿ ಆಡಿಟೋರಿಯಂನ ಪದ್ಮೇಶ್ ನಗರದಲ್ಲಿ ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಬ್ರಿಜೇಶ್ ಅಚ್ಚಂಡಿ ಅವರಿಂದ ಉದ್ಘಾಟನೆ. ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಕಾನ್ಫೆಡರೇಷನ್ ವತಿಯಿಂದ ಜನವರಿ 24ರಂದು ಮುಷ್ಕರ, ಇದರ ಮುನ್ನೋಡಿಯಾಗಿ ಕಲೆಕ್ಟ್ರೇಟ್ನಲ್ಲಿ ಮುಷ್ಕರ ಡಂಗೂರ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆ. ರೈತರ ಕಣ್ಣೀರಿನಿಂದ ತುಂಬಿದೆ ಸಿರಿಬಾಗಿಲಿನ ಭತ್ತದ ಗದ್ದೆಗಳು, ಕಟಾವಿಗೆ ಸಿದ್ಧವಾಗಿದ್ದ 7 ಎಕರೆ ಗದ್ದೆಯ ಭತ್ತದ ಕೃಷಿ ನೀರು ನುಗ್ಗಿ ನಾಶ. ವಾರ್ತೆಗಳು ವಿವರವಾಗಿ. ಸ್ಕೂಟರ್ ಮತ್ತು ಕಾರು ಪರಸ್ಪರ ಡಿಕ್ಕಿ ಹೊಡೆದು ಇಬ್ಬರು ಮೃತಪಟ್ಟ ಘಟನೆ ಪೆರಿಯಾಕುಣಿಯಾದಲ್ಲಿ ನಡೆದಿದೆ. ಸ್ಕೂಟರ್ನಲ್ಲಿ ಪ್ರಯಾಣಿಸುತ್ತಿದ್ದ ಚಟ್ಟಂಚಾಲ್ ನಿವಾಸಿ ನಾರಾಯಣನ್ ಗೋಪಾಲಕೃಷ್ಣನ್ ಎಂಬಿವರು ಮೃತಪಟ್ಟವರು. ಪಾಸ್ಪೋರ್ಟ್ಗಾಗಿ ಪಯ್ಯನ್ನೂರಿಗೆ ತೆರಳುತ್ತಿದ್ದ ಬದಿಯಡ್ಕದ ಕುಟುಂಬ ಸಂಚರಿಸಿದ ಫಾರ್ಚುನರ್ ಕಾರ್ ಹಾಗೂ ಚಟ್ಟಂಚಲ್ ನಿವಾಸಿಯು ರೈತರೂ ಆದ ಗೋಪಾಲಕೃಷ್ಣನ್ ಹಾಗೂ ಸಹೋದರಿಯ ಪತಿ ಸಿಪಿಸಿಆರ್ಐ ಮಾಜಿ ನೌಕರ ಪರಮನುಡುಕದ ನಾರಾಯಣನ್ ಎಂಬಿವರು ಸಂಚರಿಸಿದ ಸ್ಕೂಟರ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸ್ಕೂಟರ್ನಲ್ಲಿದ್ದ ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದ ಬದಿಯಡ್ಕದ ಶಾಹಿನ್, ಅವರ ಪತ್ನಿ ಶಹಲಾ, ಸಂಬಂಧಿಕರಾದ ಶಾಹಿನ್, ಶಮ್ನಾಸ್, ಫಾತಿಮಾ ಹಾಗೂ ಬದಿಯಡ್ಕ ಮಾಜಿ ಪಂಚಾಯತ್ ಸದಸ್ಯ ಅನ್ವರ್ ರವರ ಪುತ್ರಿ 8 ವರ್ಷದ ಹನಾ ಫಾತಿಮಾ ಹಾಗೂ ಪಾದಚಾರಿ ಹಂಸ ಎಂಬಿವರಿಗೆ ಗಾಯಗಳಾಗಿವೆ. ಗಾಯಗೊಂಡ ಪ್ರಯಾಣಿಕರನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಂಭೀರವಾಗಿ ಗಾಯಗೊಂಡ ಪಾದಚಾರಿಯನ್ನು ಕಾಸರಗೋಡಿನ ಚೆಂಗಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಕಾರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಸ್ಥಳದ ಹೊಂಡಕ್ಕೆ ಬಿದ್ದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ನ್ಯಾಯಾಧೀಶ ಎಂದು ಬಿಂಬಿಸಿ ಕಾಸರಗೋಡು ಪೊಲೀಸರನ್ನು ರಾತ್ರಿಯಿಡೀ ಮೂರ್ಖರನ್ನಾಗಿಸಿದ ತಿರುವನಂತಪುರದ ಕುಖ್ಯಾತ ಗೂಂಡ ಶಾಮ್ನಾಜ್ ಶೌಕತ್ ಹೋಟೆಲ್ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಪೊಲೀಸ್ ಬೆಂಗಾವಲಿನಲ್ಲಿ ಪ್ರಯಾಣಿಸಿದ್ದಾನೆ. ಬೆಳಗ್ಗೆ ಅನುಮಾನ ಬಂದು ಬ್ಯಾಗ್ ಪರಿಶೀಲಿಸಿದಾಗ ಭದ್ರತೆ ನೀಡಿರುವುದು ಗೂಂಡಾಗೆ ಎಂದು ಪೊಲೀಸರಿಗೆ ತಿಳಿದಿರುವುದು. ಕಳೆದ ದಿನ ರಾತ್ರಿಯಾಗಿತ್ತು ಪೊಲೀಸರನ್ನು ಮೋಸಗೊಳಿಸಿದ ನಾಟಕೀಯ ಘಟನೆ ನಡೆದಿರುವುದು. ಪತ್ತನಂತಿಟ್ಟದ ನ್ಯಾಯಾಧೀಶರ ಕಾರು ಕೆಟ್ಟು ಹೋಗಿ ರಸ್ತೆಯಲ್ಲಿದೆ ಎಂದು ಅವರನ್ನು ಲಾಡ್ಜ್ಗೆ ಕರೆದೊಯ್ಯಬೇಕೆಂದು ಕೇಳಿ ನೀಲೇಶ್ವರ ಪೊಲೀಸ್ ಠಾಣೆಗೆ ಕರೆ ಮಾಡಿದ್ದಾನೆ. ಕರೆ ಮಾಡಿದ ವ್ಯಕ್ತಿ ತನ್ನನ್ನು DCRB DYSP ಎಂದು ಪರಿಚಯಿಸಿಕೊಂಡಿದ್ದಾನೆ. ಇದನ್ನು ನಂಬಿದ ಪೊಲೀಸರು ತಕ್ಷಣ ನೀಲೇಶ್ವರ ಹೆದ್ದಾರಿ ತಲುಪಿದ್ದಾರೆ. ತನಗೆ ಬೆದರಿಕೆ ಇದೆ ಎಂದು ಕೂಡಲೇ ಲಾಡ್ಜ್ಗೆ ಕರೆದುಕೊಂಡು ಹೋಗುವಂತೆ ಕಾರಿನಲ್ಲಿದ್ದವನು ಪೊಲೀಸರಲ್ಲಿ ಹೇಳಿದ್ದಾನೆ. ಇದರೊಂದಿಗೆ ಅವನನ್ನು ಪೊಲೀಸ್ ವಾಹನದಲ್ಲಿ ಕಾಂಜನ್ಗಾಡ್ನಲ್ಲಿರುವ ಹೋಟೆಲೊಂದಕ್ಕೆ ಕರೆದೊಯ್ಯಲಾಯಿತು. ನ್ಯಾಯಾಧೀಶರಿಗೆ ಬೆದರಿಕೆ ಇದೆ ಎಂದು ಹೇಳಿದ ಕಾರಣ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದರು. ಲಾಡ್ಜ್ನಲ್ಲಿ ತಂಗಿದ್ದಾಗ ಕಣ್ಣೂರಿಗೆ ಹೋಗಬೇಕು, ಟ್ಯಾಕ್ಸಿ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದಾಗ ಪೊಲೀಸರು ಅದಕ್ಕೆ ನಿರಾಕರಿಸಿದರು. ಬದಲಿಗೆ ರೈಲ್ವೆ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ಬಿಡುವುದಾಗಿ ಹೇಳಿದರು. ರೈಲು ನಿಲ್ದಾಣ ತಲುಪಿದಾಗ ಸ್ಟೇಷನ್ ಮಾಸ್ಟರ್ ರಾತ್ರಿ ಕಣ್ಣೂರಿಗೆ ಹೋಗುವ ರೈಲು ಇಲ್ಲ ಎಂದು ತಿಳಿಸಿದರು. ಇದಾದ ಬಳಿಕ ಮತ್ತೆ ಲಾಡ್ಜ್ಗೆ ಕರೆತರಲಾಯಿತು. ಅಷ್ಟೊತ್ತಿಗಾಗಲೇ ಬೆಳಗಾಗಿತ್ತು. ಈ ನಡುವೆ ಪೊಲೀಸರಿಗೆ ಆತನ ವರ್ತನೆಯ ಬಗ್ಗೆ ಅನುಮಾನ ಮೂಡತೊಡಗಿತು. ನಂತರ ಬ್ಯಾಗ್ ಪರಿಶೀಲಿಸಿದಾಗ ವಂಚನೆಗೊಳಗಾಗಿರುವುದು ಪೊಲೀಸರಿಗೆ ಗೊತ್ತಾಗಿದೆ. ನಂತರ ವಿಚಾರಿಸಿದಾಗ ಭದ್ರತೆ ಒದಗಿಸಿರುವುದು ತಿರುವನಂತಪುರದ ಕುಖ್ಯಾತ ಗುಂಡ ಶಮ್ನಾಜ್ ಶೌಕತ್ನಿಗೆ ಎಂದು ಪೊಲೀಸರು ಖಚಿತಪಡಿಸಿದ್ದಾರೆ. ಇಡೀ ರಾತ್ರಿ ಕಾಸರಗೋಡು ಪೊಲೀಸರನ್ನು ಮೂರ್ಖರನ್ನಾಗಿಸಿದ ಶಮ್ನಾಜ್ ವಿರುದ್ಧ ತಿರುವನಂತಪುರ ಪೊಲೀಸ್ ಠಾಣೆಗಳಲ್ಲಿ 9 ಪ್ರಕರಣಗಳಿವೆ. ರಾತ್ರಿಯಲ್ಲಿ ಕಾಂಜನಗಾಡಲ್ಲ ಬೇಕಲ್ ಇಂಟರ್ನ್ಯಾಷನಲ್ ಎಂದು ಪರಯುನ್ನ ಹೋಟೆಲ್ ಇದಿಲೆ ಶಮ್ನಾಜ್ ಎಂದು ಪರಯುನ್ನ ಕಚಿ ಇಯಾಳ ಸಬ್ ಕಲೆಕ್ಟರ್ ആണ്. കാഞ്ഞങ്ങാട് സബ് കളക്ടറാണ് എന്ന പേരിൽ റിസപ്ഷനിൽ പറഞ്ഞ് അവിടെ റൂം എടുക്കുകയും അതിന് മുന്നോടിയായിട്ട് ഇയാളുടെ ഒരു സുഹൃത്തായ ഒരു അബ്ദുള്ള ഈ ബേക്കൽ ഇൻ്റർനാഷണലിൻ്റെ മാനേജറെ വിളിച്ചിട്ട് ഒരു പോലീസ് ഓഫീസർ ഇന്ന് രാത്രി അവിടേക്ക് വരുന്നുണ്ട്. പോലീസ് വണ്ടിയിൽ വരും. അയാൾക്കൊരു റൂം അറേഞ്ച് ചെയ്ത് കൊടുക്കണമെന്ന് പറഞ്ഞിട്ട് റൂം ബുക്ക് ചെയ്യുകയും അതിനുള്ള പേയ്മെൻറ്റ് നിങ്ങളുടെ അക്കൗണ്ടിലേക്ക് തരാമെന്ന് പറഞ്ഞിട്ട് ഈ ബേക്കൽ ഇൻ്റർനാഷണലിൻ്റെ UPI ID സ്കാനർ ഇതിൽ വാട്സപ്പ് ചെയ്ത് കൊടുക്കുകയും ചെയ്തു. അതിനുശേഷം ഈ കക്ഷി ഈ ഷംനാദ് ഇവിടെ വന്ന് റൂമെടുക്കുകയും രാത്രിയോട് തന്നെ രാത്രി ഒരു 2-3 മണിയോടുകൂടി അവിടെ നിന്ന് വെക്കേറ്റ് ആകുകയും ചെയ്യേണ്ടത്. അപ്പോൾ പിന്നീട് പോലീസിൽ ഇങ്ങനെ ഒരു പരാതി വന്ന് പോലീസ് അന്വേഷണത്തിൽ ഈ ഷംനാദ് എന്ന് പറയുന്നയാൾ
സബ് കളക്ടറോ അല്ല എന്നും ഈ അബ്ദുള്ള പറഞ്ഞത് സബ് ജഡ്ജ് എന്നാണ്, സബ് ജഡ്ജ് അല്ല എന്ന് പറഞ്ഞു. പോലീസിൻ്റെ അടുത്താണെങ്കിൽ ഇയാൾ മജിസ്ട്രേറ്റ് ആണെന്നും പറഞ്ഞു. അപ്പോൾ ഞങ്ങൾ നടത്തിയ അന്വേഷണത്തിൽ ഇയാൾ പറഞ്ഞതെല്ലാം കളവാണ് എന്ന് ബോധ്യമായ അടിസ്ഥാനത്തിലാണ് ഈ തിരുവനന്തപുരംകാരനായ ഷംനാദിനെ, ഷംനാദിൻ്റെ പേരിൽ തിരുവനന്തപുരത്ത് പല പോലീസ് സ്റ്റേഷനുകളായിട്ട് 9 കേസുകൾ, ചീറ്റിംഗ് കേസുകളും കളവ് കേസുകളും ഉൾപ്പെടെ രജിസ്റ്റർ ചെയ്തിട്ടുണ്ട്. അങ്ങനെയാണ് ഇതിലെ ഈ ഷംനാദിനെ ഇന്നലെ അറസ്റ്റ് ചെയ്യുന്നതും. ബന്ധനവനു ദാഖലിച്ചുകൊണ്ട നന്തര ആരോപിയെന്നു ന്യായാലയക്ക് ഹാജർപടിച്ചു. ന്യൂസ് ബ്യൂറോ കാസർഗോഡ്. ಸಿಒಎ ನೀಲೇಶ್ವರ ವಲಯ ಸಮ್ಮೇಳನ ಚೆರ್ವತ್ತೂರು ತೇಜಸ್ವಿನಿ ಆಡಿಟೋರಿಯಂನ ಪದ್ಮೇಶ್ ನಗರದಲ್ಲಿ ನಡೆಯಿತು. ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಹಾಗೂ ಕೇರಳ ವಿಷನ್ ನ್ಯೂಸ್ ಚಾನೆಲ್ ಎಂಡಿ ಪ್ರಜೇಶ್ ಅಚ್ಚಂಡಿ ಉದ್ಘಾಟಿಸಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಸಿಒಎ ನೀಲೇಶ್ವರ ವಲಯ ಸಮ್ಮೇಳನ ಚೆರ್ವತ್ತೂರು ತೇಜಸ್ವಿನಿ ಆಡಿಟೋರಿಯಂನಲ್ಲಿ ವಿಶೇಷವಾಗಿ ಸ್ಥಾಪಿಸಿದ ಪದ್ಮೇಶ್ ನಗರದಲ್ಲಿ ನಡೆಯಿತು. ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಕೇರಳ ನಗರ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಿನ ದರದಲ್ಲಿ ಗ್ರಾಹಕರಿಂದ ಪಡೆದು ಒದಗಿಸುವ ಒಟಿಟಿ, ಐಪಿಟಿವಿ ಮತ್ತು ವಾಯ್ಸ್ ಸೇವೆಗಳನ್ನು ಕಡಿಮೆ ದರದಲ್ಲಿ ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ಕೇರಳ ವಿಷನ್ ಮೂಲಕ ಜನರಿಗೆ ತಲುಪಿಸಲು ನಿರ್ವಾಹಕರು ಸಿದ್ಧರಾಗಿದ್ದಾರೆ ಎಂದು ಸಿಒಎ ನೀಲೇಶ್ವರ ಸಮ್ಮೇಳನ ಘೋಷಿಸಿತು. ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಹಾಗೂ ಕೇರಳ ವಿಷನ್ ನ್ಯೂಸ್ ಚಾನೆಲ್ ಎಂಡಿ ಪ್ರಜೇಶ್ ಅಚ್ಚಂಡಿ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕಾರ್ಪೊರೇಟ್ಗಳ ವಿರುದ್ಧ ಹೋರಾಡಿದವರಲ್ಲ, ಪರ್ಯಾಯವನ್ನು ಸೃಷ್ಟಿಸಿ ಅದರಲ್ಲಿ ಯಶಸ್ವಿಯಾದವರು ಕೇಬಲ್ ಟಿವಿ ಆಪರೇಟರ್ಗಳು ಎಂದು ಪ್ರಜೇಶ್ ಅಚ್ಚಂಡಿ ಹೇಳಿದರು. ರಾಜ್ಯದಿಂದೆ ವಿಕಸನತ್ತಿನ ಅದರ ಪುರೋಗತಿಗೆ ಶರಿಕ ಪರಣ್ಯ ವಲಿಯ ಪಂಗು ವಹಿಸಿದ ಆಳುಗಳಾನ ಸಿಒಯಡೆ ಕೇಳುವ ಆಪರೇಟರ್ನ ಈ ಸಮ್ಮೇಳನ 14 ಸಮ್ಮೇಳನ ಪಡಿವಾದಿರತ್ತೇಕ ನಮಗೆ ಎಲ್ಲರಿಗೂ ಅಭಿಮಾನಿಕಾವನಾನ ನಮ್ಮ ಸಂಘಟನೆಯ ಅಂಗಮಾಯದನ್ನ ಪೇರಲೂ ನಮ್ಮ ಈ ಬಿಸಿನೆಸ್ ಈ ರೀತಿ ಮುನ್ನೋಟು ಹೋಗುವುದನ್ನ ಪೇರಲೂ. ಸಿಒಎ ನೀಲೇಶ್ವರ ವಲಯ ಅಧ್ಯಕ್ಷ ಶ್ರೀಧರನ್ ವೆಳ್ಳಚಲ್ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿ ಬೈಜುರಾಜ್, ರಾಮಚಂದ್ರನ್ ವೆಂಗಡ್, ಪಿಕೆ ಸುಧೀರನ್, ಹರೀಶ್ ಪಿ ನಾಯರ್, ಟಿವಿ ಮೋಹನನ್ ವಿವಿಧ ವರದಿಗಳನ್ನು ಮಂಡಿಸಿದರು. ಕೆಸಿಸಿಎಲ್ ನಿರ್ದೇಶಕ ಅಬ್ದುಲ್ಲಾ ಕುಂಜಿ ಕ್ಲಸ್ಟರ್ ಪ್ರಾಜೆಕ್ಟ್ ಕೆವಿ ರಾಜೀವನ್ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ವಿವಿಧ ವಲಯದಲ್ಲಿ ಸಾಧನೆ ಮಾಡಿದವರನ್ನು ಸಿಒಎ ಕಾಸರಗೋಡು ಜಿಲ್ಲಾಧ್ಯಕ್ಷ ಶುಕುರ್ ಕೋಳಿಕರ ಸನ್ಮಾನಿಸಿದರು. ರಾಜ್ಯ ಸಮಿತಿ ಸದಸ್ಯ ಎಂ ಲೋಹಿತಾಕ್ಷನ್, ಎಂ ಗಿರೀಶ್ ಕುಮಾರ್, ವಿವಿ ಮನೋಜ್, ಕೆ ಸುನೀಲ್ ಕುಮಾರ್, ಪಿಆರ್ ಜಯಚಂದ್ರನ್, ಕೆ ಪ್ರದೀಪ್ ಕುಮಾರ್ ಮಾತನಾಡಿದರು. ಕೇಬಲ್ ಟಿವಿ ಬ್ರಾಡ್ಬ್ಯಾಂಡ್ ವಿತರಣಾ ಕ್ಷೇತ್ರದಲ್ಲಿನ ತಾಂತ್ರಿಕ ಬದಲಾವಣೆ, ಸೇವಾ ವಲಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವುದು ಮತ್ತು ಚಂದಾದಾರರಿಗೆ ಹೆಚ್ಚಿನ ಪ್ರಯೋಜನಗಳನ್ನು ಒದಗಿಸುವುದು ಮುಂತಾದ ವಿಷಯಗಳನ್ನು ಸಮ್ಮೇಳನವು ಚರ್ಚಿಸಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಕಾನ್ಫೆಡರೇಷನ್ ವತಿಯಿಂದ ಜನವರಿ 24 ಮುಷ್ಕರ ನಡೆಯಲಿದೆ. ಇದರ ಮುನ್ನೋಡಿಯಾಗಿ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಕಲೆಕ್ಟರೇಟ್ನಲ್ಲಿ ಮುಷ್ಕರ ಡಂಗೂರ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆಯನ್ನು ನಡೆಸಿದರು. ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಕಾನ್ಫೆಡರೇಷನ್ ಜನವರಿ 24 ನಡೆಯುವ ಮುಷ್ಕರದ ಮುನ್ನೋಡಿಯಾಗಿ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಕಲೆಕ್ಟರೇಟ್ನಲ್ಲಿ ಮುಷ್ಕರ ಡಂಗೂರ ಮೆರವಣಿಗೆ ಮತ್ತು ಸಾರ್ವಜನಿಕ ಸಭೆಯನ್ನು ನಡೆಸಿದರು. ನಂತರ ಜಿಲ್ಲಾಧಿಕಾರಿಗೆ ಮುಷ್ಕರ ನೋಟಿಸ್ ನೀಡಲಾಯಿತು. 18% ಡಿ ಎ ಪಿಡಿಚು വെച്ചിരിക്കുകയാണ്. ಈ 18% ഡി എ പിടിച്ചു വെക്കുമ്പോൾ നിങ്ങൾ ആലോചിക്കണം. 21 ജനുവരി മാസത്തോടു കൂടെ അടുത്തതും കൂടെ വരാൻ പോവാണ്. അതോടെ 21 ഗഡുവിലേക്ക് ഇത് പോവും. ഇങ്ങനെ പോവുകയാണെങ്കിൽ എനിക്ക് തോന്നുന്നു ഇത്രേ ഉള്ളൂ, 21 പിന്നെ കല്യാണം കഴിപ്പിച്ച് വിടുക എന്നുള്ള പരിപാടിയാണ്. അപ്പോൾ ഡി എ എന്നേക്കും ഇല്ലാതെ നിങ്ങൾക്ക് ഇനി ഡി ഒന്നും തരാൻ കഴിയില്ല എന്നുള്ള തരത്തിൽ അതിന് ഇല്ലാതാവുന്ന ഒരു അവസ്ഥയിലേക്കാണ് പോകാൻ പോകുന്നത് എന്നാണ് എനിക്ക് പറയാനുള്ളത്. സെഡ്കോ ജില്ലാ ചെയർമാൻ എ.സി. അത്താവുല്ല അധ്യക്ഷത വഹിച്ചു. എസ്.സി.യു. രാജ്യ കോശാധികാരി നാസർ നങ്കാരത് ഹോരാട്ട ഘോഷണ മാറു. എസ്.സി.യു. ജില്ലാധ്യക്ഷ അബ്ദുർ റഹ്മാൻ നെല്ലിക്കട്ട, പി മുഹമ്മദ് അലി, കെ മുഹമ്മദ് കുഞ്ഞി, ഗഫൂർ ദേലി, ബി.എച്ച്. നൌഷദ്, ലത്തീഫ്, പി.ജി. യൂസുഫ്, അലി അക്ബർ, സുലൈമാൻ യൂസുഫ് മുന്താദവരു മാതനാടിദരു. ന്യൂസ് ബ്യൂറോ കാസർഗോഡ്.
ರೈತರ ಕಣ್ಣೀರಿನಿಂದ ತುಂಬಿದೆ ಕಾಸರಗೋಡು ಸಿರಿಬಾಗಿಲಿನ ಭತ್ತದ ಗದ್ದೆಗಳು. ಕಟಾವಿಗೆ ಸಿದ್ಧವಾಗಿದ್ದ 7 ಎಕರೆ ಗದ್ದೆಯ ಭತ್ತದ ಕೃಷಿ ನೀರು ನುಗ್ಗಿ ನಾಶವಾಗಿದೆ. ಕಂಬಾರ್ ಕೋಟಕುನ್ನಲ್ಲಿ ಅಣೆಕಟ್ಟಿಗೆ ಹಲಗೆ ಹಾಕಿರುವುದು ನೀರು ನುಗ್ಗಲು ಕಾರಣವಾಗಿರುವುದು. ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಮದೂರು ಪಂಚಾಯಿತಿಯ 20ನೇ ವಾರ್ಡ್ ಆಗಿರುವ ಸಿರಿಬಾಗಿಲಿನ ಗದ್ದೆಗಳಲ್ಲಿ ನೀರು ನುಗ್ಗಿ ನಾಶವಾಗಿರುವುದು 10 ಲಕ್ಷ ರೂಪಾಯಿ ಮೌಲ್ಯದ ಭತ್ತದ ಕೃಷಿ. ರೈತರ ಶ್ರಮ ಮಾತ್ರವಲ್ಲದೆ ಅವರ ಕನಸು ಭರವಸೆಯು ನೀರಿನಲ್ಲಿ ಮುಳುಗಿದೆ. ಕಂಬಾರ್ ಕೋಟಕುನ್ನಲ್ಲಿ ಅಣೆಕಟ್ಟಿಗೆ ಹಲಗೆ ಹಾಕಲಾಗಿರುವುದು ಗದ್ದೆಗಳಲ್ಲಿ ನೀರು ನುಗ್ಗಲು ಕಾರಣ. ಕಟಾವಿಗೆ ಒಂದು ವಾರವಷ್ಟೇ ಬಾಕಿ ಇದ್ದಾಗ ರೈತರು ಇಂತಹ ತೊಂದರೆ ಅನುಭವಿಸುವಂತಾಗಿದೆ. ಮೊಣಕಾಲು ಮುಳುಗುವಷ್ಟು ನೀರು ನುಗ್ಗಿದ ಗದ್ದೆಯಲ್ಲಿ ಭತ್ತದ ತೆನೆ ಚಿಗುರುಡೆದಿದ್ದು ಕಟಾವಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಎಂದು ಇದು ಕಳೆದ ನಂತರ ಹಲಗೆ ಹಾಕಿದರೆ ಸಾಕು ಎಂದು ತಿಳಿಸಿದ್ದರು. ತಮ್ಮ ಬೇಡಿಕೆಯನ್ನು ಅಂಗೀಕರಿಸದೆ ಹಲಗೆ ಹಾಕಿದ್ದಾರೆ ಎಂದು ರೈತರು ನೋವಿನಿಂದ ಹೇಳುತ್ತಾರೆ. ಸುಮಾರು 10 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ರೈತರಿಂದ ಮಾಹಿತಿ ತಿಳಿದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಗದ್ದೆಗೆ ಭೇಟಿ ನೀಡಿದ್ದಾರೆ. ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ನಷ್ಟ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಆಗ್ರಹ. ಇದು ನಮ್ಮ ಸಿರಿಬಾಗಿಲಿನ ಭತ್ತದ ಕೃಷಿ. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕು ಈ ಕೃಷಿಯನ್ನು. ನಾವೆಷ್ಟು ಕಷ್ಟಪಟ್ಟು ಮಾಡಿದ್ದು, ಈಗ ಗದ್ದೆ ಕೊಯ್ಲು ಮಾಡಲಿಕ್ಕಾಗ ಈ ಸ್ಥಿತಿಯಲ್ಲಿ ಬಂದಿದೆ. ಇದು ನಮ್ಮ ಮದ್ದೂರು ಗ್ರಾಮ ಪಂಚಾಯತಿನ 20ನೇ ವಾರ್ಡು ಸಿರಿಬಾಗಿಲಿನ ದುರವಸ್ಥೆ. 20ನೇ ವಾರ್ಡು ಸಿರಿಬಾಗಿಲಿನ ದುರವಸ್ಥೆ ನೀವು ನೋಡಿ. ಇದು ಪ್ರಾಕೃತಿಕವಾಗಿ ಮಳೆ ಬಂದು ಆದಂಥ ಸಮಸ್ಯೆ ಅಲ್ಲ. ಇದು ನೀರು ನಮ್ಮ ಮೊಗ್ಗರಾಳ್ಪುತ್ತೂರಿನಲ್ಲಿ ಅಣೆಕಟ್ಟಿಗೆ ಹಲಗೆ ಹಾಕಿದ ಕಾರಣ ಅಲ್ಲಿ ನೀರು ತುಂಬಿ ಇಲ್ಲಿ ನಮ್ಮ ಭತ್ತದ ಗದ್ದೆ ಕೃಷಿಯೆಲ್ಲ ಹಾಳಾಗಿದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲೇ ತಿಳಿಸಿದ್ದೇವೆ. ಅವರು ಬಂದಿದ್ದಾರೆ, ನೋಡಿದ್ದಾರೆ, ಹೋಗಿದ್ದಾರೆ. ಬೇರೇನು ಇದಕ್ಕೆ ಪರಿಹಾರ ಅಂತ ಇಲ್ಲ. ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದು ನಮಗೆ ಗದ್ದೆ ಕೊಯ್ಲು ಮಾಡಲಿಕ್ಕಾಗುವಾಗ ಕೈಗೆ ಸಿಗದಂತಾಗಿದೆ. ಇದಕ್ಕೆ ಬೇಕಾದಂಥ ಅಧಿಕಾರಿಗಳು ಸಂಬಂಧಪಟ್ಟ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಉಂಟು. ಬೇಕಾದ ಹಾಗೆ ಮಾಡಿದರೆ ವ್ಯವಸ್ಥೆ ಎಲ್ಲ ಉಂಟು. ಅಲಗೆ ಮಾಡಿ ಅಲಗೆ ಹಾಕಿ ನೀರು ಬರದ ಹಾಗೆ ಈಚೆಗೆ ಬರದ ಹಾಗೆ ಮಾಡಲಿಕ್ಕೆ ಆಗ್ತದೆ. ಅವರು ನಮ್ಮ ಕೃಷಿ ಆಫೀಸಿನಲ್ಲಿ ಹೋಗಿ ಹೇಳಿದಾಗ ಅವರು ಬಂದು ನೋಡಿದ್ದಾರೆ. ನೋಡಿ ಹೇಳಿದ್ದಂತ ಹೇಳಿದರೆ ನಾವು ಅಲ್ಲಿ ಮಾತಾಡಿದ್ದೇವೆ, ಅವರಿಗೆ ಕೂಡ ಸಮಸ್ಯೆ ಉಂಟು, ಹಾಗೆ ಹೀಗೆ ಅಂತ ನಮ್ಮನ್ನೊಮ್ಮೆ ಬಂದು ಸಮಾಧಾನ ಪಡಿಸಿ ಹೋಗಿದ್ದಾರೆ. ಮತ್ತೆ ಎಂತ ಇಲ್ಲ. ಇದನ್ನು ಈಗ ನಮ್ಮ ದುರವಸ್ಥೆ ನೋಡಬೇಕಂದ್ರೆ ಇಲ್ಲಿಗೆ ಬರಬೇಕು. ಮೊದಲು ಈ ಗದ್ದೆಗಳಲ್ಲಿ 3 ಬಾರಿ ಬಿತ್ತನೆ ಮಾಡಲಾಗುತ್ತಿತ್ತು. ಈ ರೀತಿ ನೀರು ನುಗ್ಗುವುದರಿಂದ ಈಗ ಕೇವಲ 1 ಬಾರಿ ಬಿತ್ತನೆ ಮಾಡಲಾಗುತ್ತದೆ, ಅದು ಅರ್ಧ ಗದ್ದೆಗಳಲ್ಲಿ ಮಾತ್ರ. ನೀರು ನುಗ್ಗುವ ಭೀತಿಯಿಂದ ಸುಮಾರು 8 ಎಕರೆ ಗದ್ದೆಗಳು ಪಾಳು ಬಿದ್ದಿದೆ. ಇದು ಒಂದು ದೊಡ್ಡ ನಷ್ಟವಾಗಿರುವಾಗ ಕೃಷಿ ಮಾಡಿದ ಗದ್ದೆಗಳು ನೀರು ನುಗ್ಗಿ ರೈತರಿಗೆ ಅಪಾರ ನಷ್ಟ ಸಂಭವಿಸಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಭಾರಿ ಮಳೆಯಿಂದಾಗಿ ತ್ರಿಕರಿಪುರ ಏರ್ಕಾಟ್ನಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಕರಾಯಪಳ್ಳಿಯ ಲಕ್ಷ್ಮಿ ಎಂಬವರ ಮನೆ ಕುಸಿದು ಬಿದ್ದಿರುವುದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಏರ್ಕಾಟ್ನ ಕರಾಯಪಳ್ಳಿಯ ಲಕ್ಷ್ಮಿ ಎಂಬವರ ಹಂಚಿನ ಮನೆ ಕುಸಿದು ಬಿದ್ದಿದೆ. ಘಟನೆ ನಡೆಯುವಾಗ ಲಕ್ಷ್ಮಿ ಮತ್ತು ಮಗನು ಕಟ್ಟಡ ಕಾರ್ಮಿಕನೂ ಆದ ರತೀಶ್, ಪತ್ನಿ ಸಜಿನಿ ಮತ್ತು 7ನೇ ತರಗತಿ ಓದುತ್ತಿರುವ ಮೊಮ್ಮಗ ಮನೆಯಲ್ಲಿದ್ದರು. ಭಾರಿ ಮಳೆ ಸುರಿದಾಗ ಮಲಗುವ ಕೋಣೆಗಳ ಮೇಲ್ಛಾವಣಿಯು ಕುಸಿದು ಬಿದ್ದಿದೆ. ಲಕ್ಷ್ಮಿ ಕೋಣೆಯಿಂದ ಅಡುಗೆ ಕೋಣೆಗೆ ಹೋಗುತ್ತಿದ್ದ ವೇಳೆ ದೊಡ್ಡ ಸದ್ದಿನೊಂದಿಗೆ ಮನೆ ಕುಸಿದು ಬಿದ್ದಿರುವುದು. 28 ವರ್ಷಗಳ ಹಿಂದೆ 4 ಸೆಂಟ್ಸ್ ಭೂಮಿಯಲ್ಲಿ ನಿರ್ಮಿಸಿದ ಮನೆಯ ಮೇಲ್ಛಾವಣಿಯಾಗಿದೆ ಕುಸಿದಿರುವುದು. ಸರ್ಕಾರದ ಲೈಫ್ ಭವನ ಯೋಜನೆಗೆ ಅರ್ಜಿ ಸಲ್ಲಿಸಿ ವರ್ಷಗಳಿಂದ ಕಾಯುತ್ತಿದ್ದಾರೆ ಲಕ್ಷ್ಮಿ ಹಾಗೂ ಕುಟುಂಬದವರು. ಇದರ ನಡುವೆ ಅವಘಡ ಸಂಭವಿಸಿದೆ. ಕಳೆದ ವರ್ಷ ಸೋರುವ ಮನೆಯಲ್ಲಿ ಮಲಗಲು ಕಷ್ಟವಾದಾಗ ಇಡೀ ಮನೆಯನ್ನು ಪ್ಲಾಸ್ಟಿಕ್ ಶೀಟ್ ಹಾಕಿ ಮುಚ್ಚಲಾಗಿತ್ತು. ಪುರುಮಿಸ್ತ್ರಿಕರಿಪುರ ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ತೇಜಸ್ವಿನಿ ಹೊಳೆಯ ಸುತ್ತಲಿನ ಮನೋಹರವಾದ ದೃಶ್ಯಗಳನ್ನು ಆಸ್ವಾದಿಸಿ ಪ್ರಯಾಣಿಸಲು ಡಬಲ್ ಡೆಕ್ಕರ್ ಎಸಿ ಬೋಟ್ ಅನ್ನು ಉದ್ಘಾಟಿಸಲಾಯಿತು. ಕೋಟೆಪುರದಲ್ಲಾಗಿದೆ ಬೋಟ್ ಉದ್ಘಾಟನೆಗೊಂಡಿರುವುದು. ತೇಜಸ್ವಿನಿ ಹೊಳೆಯ ಸುತ್ತಲಿನ ಮನೋಹರವಾದ ದೃಶ್ಯಗಳನ್ನು ಆಸ್ವಾದಿಸಿ ಪ್ರಯಾಣಿಸಲು ಡಬಲ್ ಡೆಕ್ಕರ್ ಎಸಿ ಬೋಟ್ ಅನ್ನು ಕೋಟಾಪುರದಲ್ಲಿ ಉದ್ಘಾಟಿಸಲಾಯಿತು. ನೀಲೇಶ್ವರ ಮುನ್ಸಿಪಲ್ ಚೇರ್ಪರ್ಸನ್ ಟಿವಿ ಶಾಂತ, ತ್ರಿಕರಿಪುರ ಪಂಚಾಯತ್ ಅಧ್ಯಕ್ಷ ವಿಕೆ ಭಾವ, ಪಳನ್ನ ಪಂಚಾಯತ್ ಅಧ್ಯಕ್ಷ ಪಿವಿ ಮೊಹಮ್ಮದ್ ಅಸ್ಲಾಂ ಎಂಬಿವರು ಸೇರಿ ಉದ್ಘಾಟನೆ ನೆರವೇರಿಸಿದರು. അതിന് എല്ലാവിധ വിജയങ്ങളും ആശംസിക്കുന്നു. എല്ലാവരും ഇത് കൂട്ടായ്മയോട് കൊണ്ടുപോയി നമ്മുടെ നീലേശ്വരത്തിൻ്റെ പരിസരത്തുള്ള നമ്മുടെ പഞ്ചായത്തിൻ്റെ എല്ലാം വികസനത്തിന് വേണ്ടിയുള്ള വലിയൊരു നേട്ടമായി മാറട്ടെ എന്ന് മാത്രം ആശംസിച്ചുകൊണ്ട്. 2 ലക്ഷറി ബെഡ്റൂമുകളും മേലെ ഡൈനിങ് ഹാൾ, ലക്ഷറി ആസനങ്ങളും എംബിവുകളും ബോട്ടിനല്ലിതെ.
ಬರ್ತ್ಡೇ ಪಾರ್ಟಿ, ಸಂಗಮ, ವಿವಾಹ, ನಿಶ್ಚಯ, ಕಾನ್ಫರೆನ್ಸ್, ಸೆಮಿನಾರ್ ಎಂಬಿವುಗಳನ್ನು ನಡೆಸಲಿರುವ ಎಸಿ ಪಾರ್ಟಿ ಹಾಲ್ ಸೌಕರ್ಯ ಬೋಟ್ನಲ್ಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮಹಾಸಭೆ ನಗರದ ಖಾಸಗಿ ಸಭಾಂಗಣದಲ್ಲಿ ನಡೆಯಿತು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಗರದ ಖಾಸಗಿ ಸಭಾಂಗಣದಲ್ಲಿ ನಡೆದ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮಹಾಸಭೆಯಲ್ಲಿ ಎಆರ್ ಸುಬ್ಬಯ್ಯಕಟ್ಟೆ ಅಧ್ಯಕ್ಷತೆ ವಹಿಸಿದ್ದರು. ಆಯವ್ಯಯ ಪತ್ರವನ್ನು ಕೋಶಾಧಿಕಾರಿ ಪುರುಷೋತ್ತಮ ಪೆರ್ಲಾ ಮಂಡಿಸಿದರು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಎಆರ್ ಸುಬ್ಬಯ್ಯಕಟ್ಟೆ, ಅಧ್ಯಕ್ಷರಾಗಿ ರವಿ ನಾಯ್ಕಾಪು, ಉಪಾಧ್ಯಕ್ಷರಾಗಿ ಪುರುಷೋತ್ತಮ ಪೆರ್ಲಾ, ಜೊತೆ ಕಾರ್ಯದರ್ಶಿಯಾಗಿ ಸ್ಟೀಫನ್ ಕ್ರಾಸ್ತ ಹಾಗೂ ಶ್ಯಾಮ್ ಪ್ರಸಾದ್ ಸರಳಿ, ಕೋಶಾಧಿಕಾರಿಯಾಗಿ ಶ್ರೀಕಾಂತ್ ನೆಟ್ಟಣಿಗೆ ಮತ್ತು ಸದಸ್ಯರಾಗಿ ಪ್ರದೀಪ್ ಕುಮಾರ್ ಬೇಕಲ್, ಅಚ್ಯುತ ಚೇವಾರ್, ಥಾಮಸ್ ಡಿಸೋಜಾ, ಝಡ್ ಎ ಕಯ್ಯರ್, ವಿದ್ಯಾಲಕ್ಷ್ಮಿ, ವೇಣುಗೋಪಾಲ, ರಾಜಶೇಖರ್ ಆಯ್ಕೆಯಾದರು. ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. KUWJ ರಾಜ್ಯ ಸಮಿತಿ ಸದಸ್ಯ ಅಖಿಲೇಶ್ ನಗುಮುಗಂ, ವೇಣುಗೋಪಾಲ್, ಅಜಿತ್ ಸ್ವರ್ಗ, ಶ್ರೀಕಾಂತ್ ನೆಟ್ಟಣಿಗೆ, ಪ್ರದೀಪ್ ಬೇಕಲ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಂಜೇಶ್ವರ ಪರಿಸರದ ಕೃಷಿಕರು, ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪ ವ್ಯಾಪಕವಾಗುತ್ತಿದೆ. ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಮಹಿಳೆಯರು ಕೆಲಸಕ್ಕೆ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಭತ್ತದ ಬೆಳೆಗೆ ಮಹಿಳೆಯರು ಸಿಗುವುದಿಲ್ಲವೆಂದು ಕೃಷಿಕರು ಹೇಳುತ್ತಿದ್ದಾರೆ. ಒಂದು ವರ್ಷದಲ್ಲಿ 100 ದಿನದ ಉದ್ಯೋಗ ಖಾತರಿ ಯೋಜನೆಯ ಕೆಲಸ ಸಿಗುತ್ತದೆ. ಆದರೆ ವರ್ಷದ ಮಧ್ಯೆ ಭತ್ತದ ಕೃಷಿ ಮಾಡುವಾಗ NRG ಅಧಿಕಾರಿಗಳು ಇದಕ್ಕೊಂದು ಅವಕಾಶ ಮಾಡಿಕೊಡಬೇಕೆಂದು ಕೃಷಿಕರ ಬೇಡಿಕೆ. ಇವಿಡೆ ಮೊತ್ತ ಈ ಒರಾಯ್ಚಲ್ಲಿ ಮಳೆ ಪೆಯ್ದದೊಂಡು ಮೊತ್ತ ಎಲ್ಲ ನೆಲ್ಲೂ ವೆಳ್ಳತ್ತಿಲಾಯಿ. ಇದಿಪ್ಪ ಈ ಕಾಣುವ പാടം ഇത് ഒരു ഒരാഴ്ച കൊണ്ട് ഈ ഒരു പരിസ്ഥിതിയിലായത്. ഒന്നാമത് വെള്ളത്തിൻ്റെ ഈ മഴൻ്റെ പ്രശ്നം, രണ്ടാമത് അതിനെ മുറിച്ചെടുക്കാന്ന് പറയുമ്പോൾക്ക് ഈ ഇവിടുത്തെ മഞ്ചേശ്വരത്ത് ഈ തൊഴിലുറപ്പുകാര ഒരു പ്രശ്നം കൊണ്ട് നമുക്കത് പറ്റുന്നില്ല. ആകെ അവർക്ക് 100 ഒരു കൊല്ലത്തിൽ 100 പണിയുള്ളത്. ആ 100 പണിനെ ഒരു എപ്പോഴും അഡ്ജസ്റ്റ് ആക്കിയിട്ട് പണിയെടുക്കാം. പക്ഷേ അവർ ഞങ്ങൾ കൊയ്യുന്ന സമയത്തും നടുന്ന സമയത്തും ഈ പണിക്ക് വരാണ്ട് അവർ തൊഴിലുറപ്പിൻ്റെ പണിക്ക് പോകുന്നു. പഞ്ചായത്തുകാരും ഞങ്ങൾ അവരോട് ഉദ്യോഗസ്ഥരോട് പറഞ്ഞെങ്കിൽ അവർ ഏതൊരു നടപടിയും ഇനി എടുക്കുന്നില്ല. സൂക്തവാദ സമയത്തിൽ കൃഷി കൊയ്ലു നടത്തിയ ഹിന്നലയിൽ മഞ്ചേശ്വര കനില പ്രദേശങ്ങള ഗദ്ദകളിൽ കഴിഞ്ഞ കെലവു ദിവസങ്ങളിൽ സുരിത മഴ അവാന്തരക്ക് രൈതരു തത്തരിച്ചു. കൊയ്ലിഗെ ബന്ധിത ഭത്തദ ബേളെ അനിരീക്ഷിത മഴയിന്ന് മണ്ണു പാലാകിത. ಎಕರೆಗೆ 40 ಚೀಲ ನಿರೀಕ್ಷೆ ಮಾಡಿದ್ದ ರೈತರಿಗೆ ನಿರಾಸೆ ಕಾರ್ಮೋಡವಾಗಿದ್ದು ಕಟಾವಿಗೆ ಬಂದಿದ್ದ ಭತ್ತ ಧರೆಗೆ ಉರುಳಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಧರೆಗೆ ಉರುಳಿದ ಭತ್ತ ಮೊಳಕೆ ಒಡೆಯಲಿದೆ. ಮಳೆಯಿಂದಾಗಿ ಪ್ರದೇಶದ ಭತ್ತ ಮಣ್ಣು ಪಾಲಾಗಿದೆ. ಇನ್ನೆರಡು ದಿನ ಕಳೆದಿದ್ದರೆ ರೈತರು ಕೊಯ್ಲು ಮಾಡುತ್ತಿದ್ದರು. ಒಟ್ಟಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬುದು ರೈತರ ಸಂಕಟವಾಗಿದೆ. 4 ಒರಿ ಮೆಣಸಂ ಕಿಟ್ಟನಿಲ್ಲ ಇನ್ನು ಅಲಕ್ಕಿಟ್ಟೇ ಪೋನ್ನಾರಿ ಎಂದು ನೋಕ್ಕನ್ನಿಲ್ಲ ತಿರ್ಞ್ಞಿಟ್ಟು ಮರಿಞ್ಞಿಟ್ಟು ഞങ്ങൾ എന്താക്കുന്നു ഞങ്ങൾക്ക് പഞ്ചായത്ത് ഓഫീസ് പണിയുണ്ട് ഞങ്ങൾക്ക് എന്നിട്ട് പറയുന്നാര് ചെമ്പക്ക് ഞങ്ങൾക്ക് പിന്നെ എന്താക്കോന്ന് കൊന്നില്ല ആക്കിയനെ എടുക്കണല്ലേ ഞങ്ങൾ എങ്ങനെ എടുക്കുന്നു ആരും കിട്ടിയില്ല ഞങ്ങൾ എടുക്കുന്നു എങ്ങനെ ഇതെല്ലാം കൊടിച്ചിട്ട് പോന്നു ഇതാക്കിയിട്ട് പോന്നു ഈ കൃഷിയാക്കിനി ഇപ്പൊ വെള്ളം നിറഞ്ഞിട്ടുണ്ട് അതിനിപ്പോ വെള്ളത്തിന് എങ്ങനെ എടുക്കുന്നിട്ട് അവസ്ഥ അറിയുന്ന ആടെല്ലാം മണ്ണിട്ടിട്ട് നിവർത്തിനി കണിയല്ല ഞങ്ങൾക്ക് ഒന്നാമത്തെ ഇപ്പൊ വെള്ളം പോണി സ്ഥലയില്ല കിട്ടുന്ന മാതിരിയില്ല ഇനിയിപ്പോൾ ഇത് ഇല്ല ഭയങ്കര വെള്ളം പോയിക്കൊണ്ടുണ്ട് ഇത് ഇനി 6 കിട്ടണമെങ്കിൽ 10 ദിവസം എല്ലാം വേണം അപ്പോൾ കംപ്ലീറ്റ് നാശമായിട്ട് പോകും പിന്നെ ഈ ഇതിൽ ഇൻഷുറൻസ് എല്ലാം ഞങ്ങൾ അടച്ചിട്ടുണ്ട് പക്ഷേ ഇൻഷുറൻസ് അടിച്ചെങ്കിൽ ഇപ്പോൾ ഇൻഷുറൻസിൻ്റെ സൈറ്റ് ഓപ്പൺ ആകുന്നില്ല എന്ന് പറഞ്ഞുകൊണ്ടുണ്ട് 2 ദിവസമായിട്ട് 3 ദിവസമായി ഇതിൻ്റെ ബാക്കിൽ നടക്കുന്നു ഏത് സൈറ്റ് ഓപ്പൺ ആകുന്നില്ല അക്ഷയിൽ വന്നില്ല വേറെ എവിടെ ആകുന്നില്ല ചില ആൾക്കാർ ആക്കാത്ത ആൾക്കാരുണ്ട് ആക്കാത്ത ആൾക്കാരും ഉണ്ട് അവർക്ക് അവർക്ക് ഇപ്പം ഞങ്ങൾ ആക്കിയവരൊക്കെ തന്നെ സൈറ്റ് ഇല്ല ഓപ്പൺ ഇല്ല പിന്നെ മറ്റവർക്ക് എങ്ങനെ ಇನ್ನು ಅಧಿಕಾರಿಗಳೇ ಹಾನಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಿ ರೈತನ ಬದುಕನ್ನು ಹಸನಾಗಿಸಬೇಕಾಗಿದೆ. ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಹಲವು ದಿನಗಳಿಂದ ಬೇಸಿಗೆ ಬಿಸಿಲಿಗೆ ಜನ ಹೈರಾಣಾಗಿದ್ದು ಕಳೆದೆರಡು ದಿನಗಳಿಂದ ರಾತ್ರಿ ಸುರಿದ ಮಳೆ ತಂಪೇರಿದೆ. ಅಡಕೆ ತೋಟ ಸಹಿತ ವಿವಿಧ ತೋಟ ಕೃಷಿಗಳಿಗೆ ಮಳೆ ಬಂದಿರುವುದು ಅನುಕೂಲವಾದರೂ ಭತ್ತ ಬೆಳೆಗೆ ಇದರಿಂದ ಹಾನಿ ಉಂಟಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಕೂಟರ್ ಮತ್ತು ಕಾರು ಪರಸ್ಪರ ಡಿಕ್ಕಿ ಹೊಡೆದು ಇಬ್ಬರು ಮೃತಪಟ್ಟ ಘಟನೆ. ಪೆರಿಯಾಕುಣಿಯಾದಲ್ಲಿ ಅಪಘಾತ. ನ್ಯಾಯಾಧೀಶ ಎಂದು ಬಿಂಬಿಸಿ ಕಾಸರಗೋಡು ಪೊಲೀಸರನ್ನು ರಾತ್ರಿಯಿಡೀ ಮೂರ್ಖರನ್ನಾಗಿಸಿದ ಘಟನೆ. ತಿರುವನಂತಪುರದ ಕುಖ್ಯಾತ ಗೂಂಡ ಶಾಮ್ನಾಜ್ ಶೌಕತ್ ಆರೋಪಿ. ಸಿ
ಸಿಒಎ ನೀಲೇಶ್ವರ ವಲಯ ಸಮ್ಮೇಳನ ಚೆರ್ವತ್ತೂರು ತೇಜಸ್ವಿನಿ ಆಡಿಟೋರಿಯಂನ ಪದ್ಮೇಶ್ ನಗರದಲ್ಲಿ ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಬ್ರಿಜೇಶ್ ಅಚ್ಚಂಡಿ ಅವರಿಂದ ಉದ್ಘಾಟನೆ. ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಕಾನ್ಫೆಡರೇಷನ್ ವತಿಯಿಂದ ಜನವರಿ 24ರಂದು ಮುಷ್ಕರ. ಇದರ ಮುನ್ನೋಡಿಯಾಗಿ ಕಲೆಕ್ಟ್ರೇಟ್ನಲ್ಲಿ ಮುಷ್ಕರ ಡಂಗೂರ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆ. ರೈತರ ಕಣ್ಣೀರಿನಿಂದ ತುಂಬಿದೆ ಸಿರಿಬಾಗಿಲಿನ ಭತ್ತದ ಗದ್ದೆಗಳು. ಕಟಾವಿಗೆ ಸಿದ್ಧವಾಗಿದ್ದ 7 ಎಕರೆ ಗದ್ದೆಯ ಭತ್ತದ ಕೃಷಿ ನೀರು ನುಗ್ಗಿ ನಾಶ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.